ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಕಡೆ ಪಂಚ ರಾಜ್ಯಗಳ ವಿಧಾನಸಭಾ ಚುನಾವಣೆ ರಾಜಕೀಯ ರ್ಯಾಲಿಗಳು ರಾಜಕಾರಣಿಗಳ ಚದುರಂಗ ದಾಟ ಲೆಕ್ಕಾಚಾರ ಶಕ್ತಿ ಪ್ರದರ್ಶನ ಮತ್ತೊಂದು ಕಡೆ ಒಮಿಕ್ರಾನ್ ಎನ್ನುವಂಥ ಹೊಸ ವೇರಿಯೆಂಟ್ನಿಂದಾಗಿ ಮೂರನೇ ಅಲೆ ಬರುವಂತ ಭೀತಿ ಈ ದೇಶದಲ್ಲಿ ಈ ಸಂದರ್ಭದಲ್ಲಿ ಈ ಚುನಾವಣೆ ನಡೆಸುವುದು ಎಷ್ಟರ ಮಟ್ಟಿಗೆ ಯೋಗ್ಯ ಅನ್ನುವಂಥ ಪ್ರಶ್ನೆಯನ್ನೆತ್ತಿದ್ದಾರೆ ಅಲಹಾಬಾದ್ ಹೈಕೋರ್ಟಿನ ನ್ಯಾಯಮೂರ್ತಿ ಶೇಖರ್ ಯಾದವ್ ಅವರು ಹೇಳ್ತಾರೆ ಪಶ್ಚಿಮ ಬಂಗಾಲದ ಚುನಾವಣೆ ಹಾಗೂ ಉತ್ತರ ಪ್ರದೇಶದ ಸ್ಥಳೀಯ ಸಂಸ್ಥೆ ಚುನಾವಣೆಯ ಸಂದರ್ಭದಲ್ಲಿ ಜನಸಾಗರ ನೆರೆದಿರುವುದರಿಂದ ನೆರೆದೆರೆದರಿಂದ ಆಗಿರುವಂಥ ಅನಾಹುತವನ್ನು ನಾವು ನೋಡಿದ್ದೇವೆ ಈ ಹಿನ್ನೆಲೆಯಲ್ಲಿ ಮತ್ತೆ ಒಮಿಕ್ರಾನ್ ಎನ್ನುವಂಥ ಹೊಸ ವೇರಿಯಂಟ್ ಬಂದಿರುವುದರಿಂದ ಈ ದೇಶದ ಜನ ಮತ್ತೆ ದಿಕ್ಕೆಟ್ಟು ಈ ಮಹಾಮಾರಿಗೆ ಆಹುತಿಯಾಗುವುದನ್ನು ಈ ದೇಶದ ಪ್ರಧಾನಮಂತ್ರಿ ಹಾಗೂ ಚುನಾವಣಾ ಆಯೋಗ ತಡೆಯಬೇಕು ಎನ್ನುವಂಥ ಮಾತನ್ನು ಶೇಖರ್ ಯಾದವ್ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿ ಹೇಳಿದ್ದಾರೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಬೇಕು ಪಶ್ಚಿಮ ಬಂಗಾಳದ ಚುನಾವಣೆಯ ಸಂದರ್ಭದಲ್ಲಿ ಜನಸಾಗರವೇ ಪಶ್ಚಿಮ ಬಂಗಾಳದಲ್ಲಿ ನೆರೀತಾ ಇತ್ತು ಅದರ ಫಲಶ್ರುತಿ ಏನಾಯಿತು ಅಂತ ತಮಗೆ ಗೊತ್ತಿದೆ ಉತ್ತರ ಪ್ರದೇಶದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆದು ಆ ಸಂದರ್ಭದಲ್ಲಿ ಉಂಟಾದಂಥ ಮೊರ್ಟ್ಯಾಲಿಟಿಯನ್ನು ತಾವು ನೋಡಬಹುದು ಈಗ ಐದು ರಾಜ್ಯಗಳ ಚುನಾವಣೆ ಇದೆ ಉತ್ತರಾಖಂಡ್ ಉತ್ತರ ಪ್ರದೇಶ್ ಗೋವಾ ಮಣಿಪುರ್ ಪಂಜಾಬ್ ಈ ಐದು ರಾಜ್ಯಗಳಲ್ಲಿ ಚುನಾವಣೆ ನಡೆಯಬೇಕು ಅಂತ ಈಗಾಗಲೇ ಎಲ್ಲ ರಾಜಕೀಯ ನಾಯಕರು ಇನ್ನಿಲ್ಲದ ಹಾಗೆ ತಯಾರಿಗಳನ್ನು ಮಾಡ್ಕೊತಾ ಇದ್ದಾರೆ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ ಜೊತೆಗೆ ತಮ್ಮ ಶಕ್ತಿ ಪ್ರದರ್ಶನವನ್ನು ಮೆರೆಯಲಿಕ್ಕೆ ಜನರನ್ನು ಸೇರಿಸ್ತಾ ಇದ್ದಾರೆ ಈ ವೈರಸ್ ಇದೆಯಲ್ಲ ಇದು ಬೇರೆ ಏನನ್ನು ಕೇಳುವುದಿಲ್ಲ ಒಬ್ಬರ ಬಳಿ ಇನ್ನೊಬ್ಬರು ಬರಬಾರದು ಅಂತ ಮಾತ್ರ ಹೇಳುತ್ತೆ ಸಾಂಕ್ರಾಮಿಕಗೊಳ್ಳದಿರುವುದೇ ಕಾಯಿಲೆಯನ್ನು ತಡೆಯುವಂಥ ಏಕಮೇವ ವಿಧಾನ ಅನ್ನೋದು ನಮ್ಗೆ ಈಗಾಗಲೇ ಎರಡು ವರ್ಷದಿಂದ ಗೊತ್ತಾಗಿದೆ ಆದರೆ ತಮ್ಮ ರಾಜಕೀಯ ಶಕ್ತಿ ಪ್ರದರ್ಶನಕ್ಕೆ ತಮ್ಮ ಸ್ವಾರ್ಥ ಸಾಧನೆಗಾಗಿ ಜನರನ್ನು ಬಲಿಕೊಡ್ಲಿಕ್ಕೆ ನಮ್ಮ ರಾಜಕಾರಣಿಗಳು ಹಿಂದೇಟು ಹಾಕೋದಿಲ್ಲ ಅದರ ಫಲಶ್ತಿ ಏನು ಅಂತ ನಾವು ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಕಳೆದ ಒಂದು ತಿಂಗಳಿಂದ ನೋಡ್ತಾ ಇದ್ದೀವಿ ಅಲ್ಲಿ ನಡೀತಾ ಇರುವಂಥ ರ್ಯಾಲಿಗಳನ್ನು ನೋಡ್ತಾ ಇದ್ದೀವಿ ಈ ಶೇಖರ್ ಅದವರು ಒಂದು ಮಾತು ಹೇಳ್ತಾರೆ ಚುನಾವಣಾ ಆಯೋಗದವರು ಚುನಾವಣೆಯನ್ನು ಮಾಡುವುದಾದರೆ ಚುನಾವಣೆಯನ್ನು ಮೂರ್ನಾಲ್ಕು ತಿಂಗಳು ಕಳೆದ ನಂತರ ಮಾಡಿ ಅಷ್ಟೊತ್ತಿಗೆ ಮೂರನೇ ಅಲೆಯ ಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾಗತ್ತೆ ಎರಡನೇದು ಜನರನ್ನು ಸೇರಿಸಬೇಕಾದಂಥ ಅಗತ್ಯತೆ ಇವತ್ತಿಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮಗಳಿದ್ದಾವೆ ಸೋಷಿಯಲ್ ಮೀಡಿಯಾಗಳಿದಾವೆ ಮುದ್ರಣ ಮಾಧ್ಯಮಗಳಿದ್ದಾವೆ ತನ್ನ ಮೂಲಕ ತಮ್ಮ ಪ್ರಣಾಳಿಕೆಗಳನ್ನು ಈ ರಾಜಕೀಯ ನಾಯಕರು ಹೇಳಬಹುದು ತಾವು ಮಾಡಬಹುದಾದ ಕೆಲಸಗಳ ಬಗ್ಗೆ ಹೇಳಬಹುದು ತಾವು ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ಹೇಳ್ಕೋಬಹುದು ಜನರನ್ನು ಸೇರಿಸಿ ಬಹಿರಂಗ ಭಾಷಣ ಮಾಡುವುದರಿಂದಲೇ ಚುನಾವಣೆ ಮಾಡಬೇಕಾದಂಥ ಅಗತ್ಯತೆ ಇವತ್ತಿನ ದಿವಸ ಇಲ್ಲ ಈ ಆಧುನಿಕ ಯುಗದಲ್ಲಿ ಆದ್ದರಿಂದ ನರೇಂದ್ರ ಮೋದಿಯವರು ಹಾಗೂ ಚುನಾವಣಾ ಯುಗ ಇದರ ಬಗ್ಗೆ ತ್ವರಿತವಾಗಿ ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಪಡಿಸಿದ್ದಾರೆ ಏನಾಗತ್ತೆ ಕಾದು ನೋಡೋಣ ನಮಸ್ಕಾರ ನಮ್ಮ ಈ ಮುಕ್ತ ಪತ್ರಿಕೋದ್ಯಮ ತಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೆ ಬಯಸುವವರು ಕೆಳಗಿರುವಂಥ ಫೋನ್ಪೇ ಗೂಗಲ್ ಪೇಗಳನ್ನು ಬಳಸ್ಕೊಳ್ಬೋದು ನಿಮ್ಮ ಬೆಂಬಲ ನಮಗೆ ಸದಾ ಶ್ರೀರಕ್ಷೆ ನಮಸ್ಕಾರ